ಈಗ ಕೋವಿಡ್ ವರದಿ ಬಂದಿದೆ ಪಿ ಎಸ್ ಐ ವರದಿ ಬಂದಿದೆ ಫಾರ್ಟಿ ಪರ್ಸೆಂಟ್ ಬಂದಿಲ್ಲ ಪಿ ಎನ್ ದೇಸಾಯಿ ಬಂದಿಲ್ಲ ಬರಲಿ ಈಗ ಇದು ಬಂದಿರೋದ್ರ ಮೇಲೆ ಕ್ರಮ ಜರುಗಿಸಬೇಕಾ ಬೇಡ ಹೇಳಿ ನೀವು ಹೇಳಿ ಕ್ರಮ ಜರುಗಿಸೋದು ಬೇಡ ಅಂದ್ರೆ ಇಟ್ಬಿಡಲ್ಲ ಹಾಂ ಬೈ ಬಂದು ನಾ ಹೇಳ್ದು ಸರ್ ನಾವೆಲ್ಲ ಈ ರಾಜಕಾರಣಿಗಳ ಜೈಲಿಗೆ ಹೋಗೋದು ನೋಡಬೇಕಾಗಿದೆ ಸರ್ ನಾ ಆ ಪಕ್ಷ ಈ ಪಕ್ಷ ಎಲ್ಲ ಇಲ್ಲಿದೆ ಯಾರು ತಪ್ಪು ಮಾಡಿದ್ದಾರೆ ಅವರು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ಯಾರ್ಯಾರು ನುಂಗ್ ಹಾಕಿದ್ದಾರೆೋ ಅವ್ರ ಮೇಲೆ ಕ್ರಮ ಆಗಬೇಕು ನಾವು ಜನಸಾಮಾನ್ಯರ ನಿರೀಕ್ಷೆ ಅದು ಆದರೆ ನೀವು ಹೇಳಿದ್ರಲ್ಲ ಅಂದರೆ ಯಾವ ಸರ್ಕಾರ ಯಾವ ಪಕ್ಷದ ಸರ್ಕಾರ ಇದ್ದಾಗ ಹೆಂಗೆ ಅಂತ ಈಗ ಕೋವಿಡ್ ಸಿಚುವೇಷನ್ನ ನೀವು ವ್ಯತ್ಯಾಸ ಹೇಳ್ತಾ ಇದ್ದೀನಿ ಯಡಿಯೂರಪ್ಪನವರ ಮೇಲೆ ಹಂಸರಾಜ್ ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಸಂಭ್ರಮ ಪಟ್ಟಿದ್ರಿ ನೀವು ಈಗ ಈಗಿನ ರಾಜ್ಯಪಾಲರ ಸಿದ್ದರಾಮಯ್ಯವ್ರ ಮೇಲೆ ತನಿಖೆಗೆ ಅನುಮತಿ ಕೊಟ್ಟರೆ ಇದೆ ಇದೆ ಬಡ್ಕತ್ತೀರಿ ನಾವು ಅವ್ರಿಗೆ ಇದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಲ್ಲಿ ಕೊಟ್ಟಿದ್ದಕ್ಕೆ ನಾವು ಇಲ್ಲಿಂದ ಪಾದಯಾತ್ರೆ ಹೋದವಾ ಅವರು ಹಾಂ ಯಡಿಯೂರಪ್ಪನವ್ರ ಮೇಲೆ ಪಾದಯಾತ್ರೆ ಹೋದ್ರ ಅಂದರೆ ಅಲ್ಲ ಈಗ ಇವರು ಮೈಸೂರಿಗೆ ಪಾದಯಾತ್ರೆ ಹೊರಟಿದಾರಲ್ಲ ಇಪ್ಪತ್ತು ವರ್ಷ ಹಿಂದೆ ಆಗಿರೋದು ಇಪ್ಪತ್ತೈದು ವರ್ಷದ ಇತಿಹಾಸ ಇರೋ ಜಮೀನದಲ್ಲಿ ಆರೋಪ ಮಾಡಿಕೊಂಡು ಪಾದಯಾತ್ರೆ ಹೋಗ್ತಾ ಇದ್ದಾರಲ್ಲ ಆ ರಾಜಕಾರಣವನ್ನು ನಾನು ಹೇಳ್ತಾ ಇರೋದು ಹಂಸರಾಜ್ ಭರಜ್ವಾದ್ ಅವರು ವಿಪಕ್ಷ ಏನ್ ಮಾಡ್ಬೇಕು ಅದ್ನಾರು ಹೇಳಿ ಸಿದ್ದರಾಮಯ್ಯವರಿಗೆ ಜಯವಾಗ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಯವಾಗ್ಲಿ ರಾಜ್ಯ ಸರ್ಕಾರಕ್ಕೆ ಜಯವಾಗ್ಲಿ ಅಂತ ವಿಪಕ್ಷ ಇರಬೇಕಾ ಹೇಳೋದು ಬೇಡ ಅವ್ರು ನಮ್ಗೆ ಜಯ ಅವ್ರು ಹೇಳೋದೇ ಬೇಡ ಅವ್ರು ಹೇಳಿದ್ರೆ ನಮಗೆ ನೂರ ಮೂವತ್ತೈದಿಂದ ನಾವು ಕಡಿಮೆ ಆಗ್ಬಿಡ್ತೀವಿ ಅವ್ರು ಏನೇನು ಮಾಡ್ಬೇಕಂದ್ರೆ ಆಡಳಿತದಲ್ಲಿ ಸರ್ಕಾರ ರಚನೆ ಆಗಿದ ನಂತರ ಅವ್ರು ಮಾಡಿರೋಂಥ ದುರಾಡಳಿತಕ್ಕೆ ಓಕೆ ಅವ್ರನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿರೋದ್ರ ನಂತರ ನಮ್ಮ ಆಡಳಿತದಲ್ಲಿ ಯಾವುದಾದ್ರೆ ಲೋಪಗಳಿದ್ರೆ ವೈಫಲ್ಯಗಳಿದ್ರೆ ಯಾವ ರೀತಿ ನಾವು ಬರವನ್ನು ನಿವಾರಣೆ ಮಾಡಿದ್ದೀವಿ ಯಾವ ರೀತಿ ಮಳೆಗಾಲವನ್ನು ನಿವಾರಣೆ ಮಾಡಿದ್ದೀವಿ ಪ್ರವಾಹವನ್ನು ಅತಿವೃಷ್ಟಿ ಇದು ಇದನ್ನು ಅವ್ರು ತಿದ್ದ ತಿದ್ದಂಥ ಸಲಹೆಗಳನ್ನು ಕೊಡಬೇಕೆ ಹೊರತು ಇವರು ಏನು ವಿರೋಧ ಪಕ್ಷದಲ್ಲಿ ಇವ್ರು ಮಾಡಿದ್ದಾರೆ ಹೇಳಿ ಒಂದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಸರ್ಕಾರ ನಡೆಸಿದೆ ಏನು ಮಾಡಿದ್ದಾರೆ ವಿರೋಧ ಪಕ್ಷವಾಗಿ ಒಂದೇ ಒಂದು ಕನ್ಸ್ಟ್ರಕ್ಟಿವ್ ಅಡ್ವೈಸ್ ಕೊಟ್ಟಿದ್ದಾರೆ ಓಕೆ ಇವ್ರು ಇಲ್ಲಿ ವಿರೋಧ ಇರ್ಬೋದು ಕೇಂದ್ರದಲ್ಲಿ ಸರ್ಕಾರದಲ್ಲಿದ್ದಾರಲ್ಲ ಹೌದು ಕೇಂದ್ರದಲ್ಲಿ ಇವರ ಸರ್ಕಾರದಿಂದ ಸರ್ಕಾರ ಏನು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಒಂದೂವರೆ ಒಂದು ತಿಂಗಳು ಒಂದು ವರ್ಷ ನಾಲ್ಕು ತಿಂಗಳು ನಾವೇನು ಮಾಡಲಿಲ್ಲ ನೀವು ಕೇಂದ್ರದಿಂದ ನೀವೇನು ಮಾಡಿದ್ದೀರಾ ನಮ್ಮ ಕೋರಿಕೆಗಳು ನಮ್ಮ ಒತ್ತಾಯ ನಮ್ಮ ಮನವಿ ಏನಿದೆ ಅದ್ರ ಬಗ್ಗೆ ಒಂದು ಪೂರಕವಾದ ಒಂದು ಸ್ಪಂದನೆಲ್ಲರೂ ಮಾಡಿದ್ದೀರಾ ಪ್ರಧಾನಮಂತ್ರಿ ಮನೆ ಹೋಗಿ ನಡುಗ್ತಾರೆ ಇವರೆಲ್ಲ ಸಂಸದರು ಅಲ್ಲಪ್ಪ ಈ ರೀತಿಯಾದಂಥವ್ರು ಇವರು ಇಲ್ಲಿ ಬಂದ್ಬಿಟ್ಟು ಪಾದಯಾತ್ರೆ ಮಾಡ್ತಾರೆ ಆಮೇಲೆ ಏನು ಹೇಳ್ತಾರೆ ಕೇಳಿ ಒಂದು ನಿಮಿಷ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಬೇಡ ಅಂತ ಇವರು ಪಾದಯಾತ್ರೆ ಮಾಡಬೇಕಿತ್ತು ಇವ್ರು ಯಾಕೆ ಬಿಟ್ಬಿಟ್ಟು ಏನು ಇವ್ರು ಹೊಂದಾಣಿಕೆ ಅಂದರೆ ಪಾದಯಾತ್ರದಲ್ಲೂ ಜೊತೆಗೆ ಹೋಗ್ಬೇಕು ಅಂತ ಓಡೋಗ್ಬಿಟ್ರು ಇವರು ಅಲ್ಲಿಗೆ ಹೈಕಮಾಂಡ್ಗೆ ಇವರು ಅಲ್ಲಿ ಬಂದರು ಪಾದಯಾತ್ರೆ ಮಾಡಿ ಇಂಥ ಒತ್ತಡ ಹಾಕಿದ್ರು ಒಬ್ಬ ಕುಮಾರಸ್ವಾಮಿ ಅವರು ವಾಪಸ್ ಬಂದು ಪಾದಯಾತ್ರೆ ಮಾಡಿ ಸೇರಿಕೊಂಡ್ರು ಅರ್ಧಂಬರ್ಧ ಮಾಡಿದ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಹೋಗೋದು ಇದು ಮಾಡಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್